ಹಲೋ ಗೈಸ್, ನೀವು ಟ್ರೂ ಬ್ಯಾಲೆನ್ಸಲ್ಲಿ ಲೋನ ತೊಗೊಂಡಿದ್ರೆ ಅದನ್ನು ಯಾವ ರೀತಿಯಾಗಿ ರೀಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, 3,000 ರೂಪಾಯಿ ನಾನು ಇಲ್ಲಿ ಲೋನನ್ನ ತೊಗೊಂಡಿದ್ದೆ. ಸೊ ಫಸ್ಟ್ EMI ನಂದು 1,985 ರೂಪಾಯಿ, March 11, 2023ಕ್ಕೆ ಇತ್ತು. ಆ್ಯಂಡ್ ಸೆಕೆಂಡ್ EMI 1,982 ರೂಪಾಯಿ, April 11, 2023ಕ್ಕೆ ಇತ್ತು. ಸೊ ಇದನ್ನು ನಾನು ಇವಾಗ ರೀಪೇ ಮಾಡ್ತಾ ಇದ್ದೀನಿ. ಸೊ ನೀವು ಫಸ್ಟ್ EMI ಆದರೂ ರೀಪೇ ಮಾಡ್ಕೋಬೋದು, ಅಥವಾ ನೆಕ್ಸ್ಟು ಫಸ್ಟ್ EMI ಆದಮೇಲೆ ಸೆಕೆಂಡ್ EMI ಕೂಡ ರೀಪೇ ಮಾಡ್ಕೋಬೋದು, ಅಥವಾ ರೀಪೇ ಫ್ಲೆಕ್ಸಿ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಕನ್ವೀನಿಯಂಟ್ ಆದಾಗ ರೀಪೇ ಮಾಡ್ಕೋಬೋದು. ಅಂದರೆ ನಿಮಗೆ ಕನ್ವೀನಿಯಂಟ್ ಆದ ಅಮೌಂಟನ್ನು ನೀವು ರೀಪೇ ಮಾಡ್ಕೋಬೋದು. ಸೊ ಪಾರ್ಟ್ ಪೇಮೆಂಟ್ ಅಂತಾರೆ. ಸೊ ಇಲ್ಲಿ 300 ರೂಪಾಯಿ ಬೇಕಾ 300 ರೂಪಾಯಿ ಮಾಡ್ಕೋಬೋದು, ಇಲ್ಲಿ 800 ರೂಪಾಯಿ ಬೇಕಾ 800 ರೂಪಾಯಿ ಮಾಡ್ಕೋಬೋದು, 1,200 ರೂಪಾಯಿ, ಅದೇ ರೀತಿಯಾಗಿ 1,985 ರೂಪಾಯಿ, ಈ ರೀತಿಯಾಗಿ ನೀವು ರೀಪೇ ಮಾಡ್ಕೋಬೋದು. ಇಲ್ಲಿ ರೀಪೇ ಆಲ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲನೂ ರೀಪೇ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಅನ್ನೋದು ಬರುತ್ತೆ. ಸೊ ನೋಡಿ, ರೀಸೆಂಟಾಗಿ ನಾನು 3,000 ರೂಪಾಯಿ ಲೋನನ್ನು ತೊಗೊಂಡಿದ್ದೆ. ಸೊ ನಾನು Paytm ಪೇಮೆಂಟ್ಸ್ ಬ್ಯಾಂಕ್ಗೆ ಈ ಒಂದು ಲೋನ ತೊಗೊಂಡಿದ್ದೆ. ನೋಡ್ತಾ ಇರ್ಬೋದು, ನಿನ್ನೆ ಸಂಜೆ 6:12 3,000 ರೂಪಾಯಿ ನಾನು ಇಲ್ಲಿ ಲೋನನ್ನ ತೊಗೊಂಡಿದ್ದೆ. ಇದು ನನಗೆ ರಿಸೀವ್ ಅನ್ನೋದಾಗಿದೆ ಗೈಸ್, ಬ್ಯಾಂಕ್ ಅಕೌಂಟ್ಗೆ Paytm ಪೇಮೆಂಟ್ಸ್ ಬ್ಯಾಂಕ್ನ ಕೊಟ್ಟಿದ್ದೆ. ಸೊ ಅದಕ್ಕೆ ನನಗೆ ರಿಸೀವ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಬ್ಯಾಲೆನ್ಸ್ ಮೇಲ್ಗಡೆ 4,109 ರೂಪಾಯಿ ಇದೆ ಗೈಸ್. ಓಕೆನಾ? ಸೊ ಇದನ್ನು ಇವಾಗ ನಾನು ರೀಪೇನ ಮಾಡ್ಕೊತಾ ಇದ್ದೀನಿ. ಸೊ ಫುಲ್ ಪೇಮೆಂಟನ್ನು ಮಾಡ್ತಾ ಇದ್ದೀನಿ. ಸೊ ರೀಪೇ ಆಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫುಲ್ ಪೇಮೆಂಟ್ ಮಾಡಬೇಕು ಅಂದ್ಕೊಂಡ್ರೆ. ಸೊ ರೀಪೇ ಆಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನೀವಿಲ್ಲಿ ವ್ಯಾಲೆಟ್ಸ್ ಥ್ರೂ ಮಾಡ್ಕೋಬೋದು, ನಿಮ್ಮ ಕಡೆ ವ್ಯಾಲೆಟಲ್ಲಿ ದುಡ್ಡಿತ್ತು ಅಂತಂದರೆ. ನಂತರ ಅದರ್ ಪೇಮೆಂಟ್ಸ್ ಮೆಥಡ್ ಇಲ್ಲಿ ಇದೆ, ನೋಡ್ತಾ ಇರ್ಬೋದು. ಪೇಮೆಂಟ್ ಮೆಥಡ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಭೀಮ್ UPI ಥ್ರೂ ಮಾಡ್ಕೋಬೋದು, ಅಂದರೆ UPI ಥ್ರೂ ಮಾಡ್ಕೋಬೋದು, ನಂತರ ಡೆಬಿಟ್ ಕಾರ್ಡ್ ಥ್ರೂ ಮಾಡ್ಕೋಬೋದು, ನಂತರ ನೆಟ್ ಬ್ಯಾಂಕಿಂಗ್. ಸೊ 3 ಆಪ್ಷನ್ಸನ್ನು ನಮಗೆ ಕೊಡ್ತಾ ಇದ್ದಾರೆ. ಸೊ ನಾವು ಇಲ್ಲಿ ಭೀಮ್ UPI ಅಂತ ಕೂಡ ಮಾಡ್ಕೋಬೋದು. ಸೊ ಭೀಮ್ UPI ಅಂದರೆ ನಿಮ್ಮ UPI ID ಹಾಕಬೇಕಾಗುತ್ತೆ. ಸೊ ಪೇ ನಾವು ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಬರುತ್ತೆ ಗೈಸ್, ಸೆಲೆಕ್ಟ್ ಯುವರ್ UPI ಆ್ಯಪ್ ಅಂತ. ಸೊ ಗೂಗಲ್ ಪೇ ಇದೆ, ನಂತರ ಆಕ್ಸಿಸ್ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಇದೆ, ನಂತರ ಫ್ರೀಚಾರ್ಜ್ ಇದೆ, ಮೊಬಿಕ್ವಿಕ್ ಇದೆ, ಏರ್ಟೆಲ್ ಇದೆ, ನಂತರ ಫೋನ್ಪೇ ಇದೆ. ಸೊ ನೀವು ಫೋನ್ಪೇನ ಜಾಸ್ತಿ ಯೂಸ್ ಮಾಡ್ತಿರ್ತೀರ ಅಂದ್ಕೊಂಡಿದ್ದೀನಿ. ಸೊ ಫೋನ್ಪೇ ಮತ್ತು ಗೂಗಲ್ ಪೇ ಅಂತ ನೀವು ಈಸಿಯಾಗಿ ಪೇಮೆಂಟನ್ನು ಮಾಡ್ಕೋಬೋದು. ಸೊ ಫೋನ್ಪೇ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ UPI ID ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ನಿಮ್ಮ UPI ID ಎಂಟರ್ ಮಾಡ್ಕೊಳ್ಳಿ, ನಂತರ ನೀವು ಡೈರೆಕ್ಟಾಗಿ ಅಲ್ಲಿ ರಿಕ್ವೆಸ್ಟ್ ಅನ್ನೋದು ಹೋಗುತ್ತೆ ಫೋನ್ಪೇಗೆ. ಸೊ ಫೋನ್ಪೇ ಅಂತ ನೀವು ಪೇಮೆಂಟನ್ನು ಮಾಡ್ಕೊಳ್ಳಿ. ಪೇಮೆಂಟ್ ಮಾಡಿದ ತಕ್ಷಣ ಇಲ್ಲಿ ಡನ್ ಅಂತ ಬರುತ್ತೆ. ಸೊ ಪ್ರೊಸೆಸಿಂಗ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ, ಸೊ ಒಂದು ಸೆಕೆಂಡ್ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೋಡ್ತಾ ಇರ್ಬೋದು, ಪ್ಲೀಸ್ ವೇಟ್ ಅಂತ ಬರುತ್ತೆ, ನಿಮ್ಮ ಲೋನ್ ಇಲ್ಲಿ ರೀಪೇ ಆಗ್ತಾ ಇದೆ ಅಂತ ಬರುತ್ತೆ. ಸೊ ಇಲ್ಲಿ ರೀಪೇ ಆಗುತ್ತೆ ಗೈಸ್, ಓಕೆನಾ? ಸೊ ರೀಪೇ ಆದಮೇಲೆ ನಿಮಗೆ ಇನ್ಸ್ಟೆಂಟಾಗಿ ರಿವಾರ್ಡ್ಸ್ ಕೂಡ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ಟ್ರೂ ಬ್ಯಾಲೆನ್ಸಲ್ಲಿ ನೀವು ರೀಪೇನ ಮಾಡ್ಕೊಬೋದು. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಲೋನ್ಗೋಸ್ಕರ, ಯಾವ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗೆ ಡಿಸ್ಬರ್ಸ್ಮೆಂಟ್ ತೊಗೊಬೇಕು ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ವಿಡಿಯೋನ ಮಾಡಿದ್ದೀನಿ. ಐ ಬಟನಲ್ಲಿ ಹಾಗೆ ಎಂಡ್ ಸ್ಕ್ರೀನಲ್ಲಿರುತ್ತೆ, ಹೋಗ್ಬಿಟ್ಟು ನೀವು ನೋಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ, ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಎಲ್ಲರೂ ಕೂಡ ಅಪ್ಲೈ ಮಾಡಿಕೊಂಡು ಇನ್ಸ್ಟಂಟಾಗಿ ಲೋನ ತೊಗೊಬೋದು. ನೀವು ಸ್ಟೂಡೆಂಟ್ ಆಗಿದ್ದರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ, ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಇನ್ಸ್ಟಂಟಾಗಿ ಇದು ಲೋನ್ ಕೊಡುತ್ತೆ, ಯಾವುದೇ ಸಿಬಿಲ್ ಸ್ಕೋರ್ ಇಲ್ಲಿ ಚೆಕ್ ಮಾಡಲ್ಲ ಗೈಸ್, ಓಕೆನಾ? ಸೊ ಬೆಸ್ಟ್ ಆ್ಯಪ್ ಇದೆ ಗೈಸ್, ನನ್ನ ಫೇವ್ರೇಟ್ ಅಪ್ಲಿಕೇಶನ್. ಇದರಲ್ಲಿ ನಿನ್ನೇ ಲೋನ್ ತೊಗೊಂಬಿಟ್ಟು ಇವತ್ತು ನಾನು ರೀಪೇನ ಮಾಡ್ಕೊಂಡಿದ್ದೀನಿ. ಸೊ ಅರ್ಜೆಂಟ್ ಇತ್ತು, ಸೊ ಅದು ಸಲಗೇ ನಾನು ತೊಗೊಂಡಿದ್ದೀನಿ. ನಿಮಗೆ ಏನಾದರೂ ಅರ್ಜೆನ್ಸಿ ಇತ್ತು ಅಂತಂದರೆ ನೀವು ತೊಗೊಬೋದು, ಎಮರ್ಜೆನ್ಸಿ ಇತ್ತು ಅಂತಂದರೆ, ಓಕೆನಾ? ಮತ್ತೆ ತೊಗೊಳಕ್ಕೆ ಹೋಗಬೇಡಿ, ಓನ್ಲಿ ಎಮರ್ಜೆನ್ಸಿ ಇತ್ತು ಅಂತಂದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ನಮ್ಮ ಚಾನಲ್ನಲ್ಲಿ ನಾವು ಓನ್ಲಿ ಇನ್ಫಾರ್ಮೇಷನ ಮಾತ್ರ ಕೊಡ್ತೀವಿ, ಓಕೆನಾ? ಸೊ ಯಾವ ಗೈಸ್, ಇದಾಗಿರುತ್ತೆ ಇತ್ತಿನ ವೀಡಿಯೋ. ಸೊ ಈ ಒಂದು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.